ತಂದೆಗೆ ತಕ್ಕ ಮಗ ನಟ ಪುನೀತ್ ರಾಜ್ಕುಮಾರ್ ಅಪ್ಪನ ಆದರ್ಶದಲ್ಲೇ ನಡೆದಂತಹ ವ್ಯಕ್ತಿ ಅಂದ್ರೆ ಅದು ಪುನೀತ್ ರಾಜ್ಕುಮಾರ್ ದೇಶದ ಪ್ರಧಾನಿ ಆಹ್ವಾನವನ್ನೇ ತಿರಸ್ಕರಿಸಿದ ಪುನೀತ್ ಅವರು ಲೋಕಸಭೆಯ ಚುನಾವಣೆಯ ವೇಳೆ ಪ್ರಧಾನಿಯನ್ನ ಪುನೀತ್ ಅವರು ಭೇಟಿಯಾಗಿದ್ದಾದರೂ ಯಾಕೆ ಸೊ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಒಬ್ಬ ದೇಶದ ಪ್ರಧಾನಿಗಳು ಆಹ್ವಾನವನ್ನ ಕೊಟ್ಟು ಯಾವುದಕ್ಕಾದ್ರೂ ಒಂದು ಆಹ್ವಾನವನ್ನ ಕೊಟ್ಟಾಗ ಅದನ್ನು ತಿರಸ್ಕಾರ ಮಾಡುವಂತಹ ಮನೋಭಾವನೆ ಬರೋದಿದೆಯಲ್ಲ ಅದು ಅಷ್ಟು ಸುಲಭದ್ದಲ್ಲ ಅಷ್ಟು ಗಟ್ಟಿಯಾಗಿರಬೇಕು ಅವರ ಆದರ್ಶ ಅಷ್ಟು ಗಟ್ಟಿಯಾಗಿ ನಿಂತ್ಕೊಂಡಾಗ್ಲಿ ಆ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಸಾಧ್ಯ ಅಂಥದ್ದೇ ನಿರ್ಧಾರವನ್ನ ಪುನೀತ್ ರಾಜ್ಕುಮಾರ್ ಅವರು ತೆಗೆದುಕೊಂಡಿದ್ರು ಅದು ಏನು ನೋಡಿ ಲೋಕಸಭೆ ಚುನಾವಣೆಗೂ ಮುನ್ನ ರಾಜಕೀಯಕ್ಕೆ ಕರೆ ತರೋಕೆ ಯತ್ನವನ್ನು ನಡೆಸಲಾಗಿತ್ತು ಪುನೀತ್ ರಾಜ್ಕುಮಾರ್ಗೆ ಗಾಳವನ್ನು ಹಾಕಿದ್ದು ಬಿಜೆಪಿ ಪುನೀತ್ ರಾಜ್ಕುಮಾರ್ಗೆ ಖುದ್ದು ಆಹ್ವಾನವನ್ನು ಕೊಟ್ಟಿದ್ರು ಪ್ರಧಾನಿ ನರೇಂದ್ರ ಮೋದಿ ಅದಾದ ನಂತರ ಆಗಿದ್ದಾದ್ರೂ ಏನು ಪುನೀತ್ ರಾಜಕೀಯದಿಂದ ದೂರವಾಗಿದ್ದು ಪ್ರಧಾನಿ ಅವರು ಕೊಟ್ಟಂತಹ ಆಹ್ವಾನವನ್ನು ಕೂಡ ತಿರಸ್ಕಾರ ಮಾಡುವಂತಹ ಯೋಚನೆ ಬಂದಿದ್ದಾದರೂ ಯಾಕೆ ಸೊ ಮೊಬ್ರಿ ಟಿವಿಯಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಯಾವಾಗ ಪ್ರಧಾನಿ ಭೇಟಿಯಾದರೂ ಭೇಟಿಯಾದ್ರು ಯಾವಾಗ ಈ ಆಹ್ವಾನವನ್ನ ತಿರಸ್ಕಾರ ಮಾಡಿದ್ರು ಅವರಿಗೆ ಮುಂದೆ ಇಟ್ಟಂತ ಆಫರು ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ ಲೋಕಸಭೆ ಚುನಾವಣೆಗೂ ಮುನ್ನ ಬಿಜೆಪಿ ಪ್ರಮುಖ ನಾಯಕರನ್ನ ಭೇಟಿಯಾಗಿರ್ತಾರೆ ಬಿಜೆಪಿ ಪ್ರಮುಖ ನಾಯಕನ ಜೊತೆಗೆ ನಟ ಜಗ್ಗೇಶ್ ನಿರ್ಮಾಪಕ ಎಸ್ ವಿ ಬಾಬು ಭೇಟಿಯಾಗ್ತಾರೆ ಬಿಜೆಪಿಗೆ ಬರುವಂತೆ ಆಹ್ವಾನವನ್ನ ಕೊಟ್ಟಿರ್ತಾರೆ ನಾಯಕರು ಯಾವುದೇ ಕಾರಣಕ್ಕೂ ರಾಜಕಾರಣಕ್ಕೆ ಬರಲ್ಲ ಅಂತ ಪುನೀತ್ ರಾಜ್ಕುಮಾರ್ ಹೇಳಿರ್ತಾರೆ ಅಷ್ಟೇ ಅಲ್ಲ ಗುಜರಾತಿನ ಬಿಜೆಪಿಯ ಮುಖಂಡ ಶರ್ಮಾರಿಂದಲೂ ಪುನೀತ್ ಅವರ ಮನವೊಲಿಕೆಗೆ ಪ್ರಯತ್ನವನ್ನ ಪಟ್ಟಿರ್ತಾರೆ ಆದರೆ ಬಿಜೆಪಿಯ ಆಹ್ವಾನವನ್ನ ಪುನೀತ್ ರಾಜ್ಕುಮಾರ್ ಒಪ್ಪಿರಲ್ಲ ಸುತಾರಾಮಾಗಿ ಒಪ್ಪಿರಲ್ಲ ಆದರೆ ಈ ಭೇಟಿಯ ಸಂದರ್ಭದಲ್ಲಿ ಕೊಟ್ಟಂತ ಆಫರ್ ಆದರೂ ಏನು ಯಾಕೆ ತಂದೆಗೆ ತಕ್ಕ ಮಗ ಅನಿಸಿಕೊಡ್ತಾರೆ ಅವರ ಆದರ್ಶ ಏನಿತ್ತು ಅದು ದೊಡ್ಡ ಮಟ್ಟದಲ್ಲಿ ಉತ್ತುಂಗಕ್ಕೆ ಏರೋದಕ್ಕೆ ಇದು ಒಂದು ಕಾರಣ ಪ್ರಧಾನಿ ಮೋದಿ ಭೇಟಿಗೂ ಕೂಡ ಬಿಜೆಪಿ ನಾಯಕರು ಒತ್ತಡವನ್ನ ಹೇರಿರ್ತಾರೆ ಆಗ ಸಿದ್ದರಾಮಯ್ಯ ಬಿ ಎಸ್ ವೈ ಕುಮಾರಸ್ವಾಮಿ ಎಲ್ಲರೂ ನನ್ನ ಆಪ್ತಾರೆ ಎಲ್ಲ ಪಕ್ಷದಲ್ಲಿಯೂ ನನ್ನ ಅಭಿಮಾನಿಗಳಿದ್ದಾರೆ ಮೋದಿ ಅವರನ್ನ ಭೇಟಿಯಾದರೆ ರಾಜಕೀಯವಾಗತ್ತೆ ಅಂತ ಅವತ್ತೆ ಪುನೀತ್ ರಾಜ್ಕುಮಾರ್ ಹೇಳಿರ್ತಾರೆ ಪ್ರಧಾನಿ ಮೋದಿ ಭೇಟಿಗೂ ಪುನೀತ್ ರಾಜ್ಕುಮಾರ್ ಹಿಂದೇಟನ್ನು ಹಾಕಿರ್ತಾರೆ ಆದರೆ ಅದಾದ ನಂತರ ಭೇಟಿಯನ್ನ ಆಗುವಂತ ಪ್ರಸಂಗ ಬರುತ್ತೆ ಅದಕ್ಕೆ ಅವರು ಹೇಳಿದ್ದು ಒಂದು ಮಾತು ಇರುತ್ತೆ ಸಿದ್ದರಾಮಯ್ಯ ಬಿ ಎಸ್ ವೈ ಕುಮಾರಸ್ವಾಮಿ ಎಲ್ಲರೂ ಕೂಡ ಆಪ್ತಾರೆ ಮೋದಿಯವರನ್ನು ಮಾತ್ರ ಭೇಟಿ ಆಗಿಬಿಟ್ರೆ ನಾನು ಅದು ರಾಜಕೀಯವಾಗತ್ತೆ ಅಂತ ಹೇಳಿರ್ತಾರೆ ಸೊ ಅದಕ್ಕೆ ಕಾರಣವನ್ನ ಹಲವು ರೀತಿಯಾಗಿ ಹೇಳಿರ್ತಾರೆ ತುಂಬಾ ಒತ್ತಡಗಳು ಬರುತ್ತೆ ಫೈನಲಿ ಅವರು ಹೋಗಿ ಭೇಟಿಯನ್ನ ಆಗಿರ್ತಾರೆ ಅದು ಆ ಪುಸ್ತಕವನ್ನ ಕೊಡುವ ನೆಪದಲ್ಲಿ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಜಕೀಯ ಪಕ್ಷಗಳಿಂದ ರಾಜಕೀಯಕ್ಕೆ ಆಹ್ವಾನ ಬಂದಿತ್ತು ಆದರೆ ಅದನ್ನ ಸಾರಾಸಗಟವಾಗಿ ತಳ್ಳಿಹಾಕಿದ್ರು ಇನ್ನು ಪುನೀತ್ ರಾಜ್ಕುಮಾರ್ ಅವರು ಅವರ ಪುತ್ರ ಹಾಗಾಗಿ ಅವರಿಗೂ ಬಂದಿರುತ್ತೆ ಜೊತೆಗೆ ಅವರ ಖ್ಯಾತ ನಾಮವನ್ನ ಉಪಯೋಗಿಸಿಕೊಂಡು ರಾಜಕೀಯಕ್ಕೆ ಎಂಟ್ರಿ ಹಲವು ಪಕ್ಷಗಳು ಪ್ರಯತ್ನ ಪಟ್ಟವು ಎಸ್ ವಿ ಬಾಬು ಅವರಿಗೂ ಈ ವಿಚಾರಕ್ಕೂ ಏನ್ ಸಂಬಂಧ ಹೇಗೆಲ್ಲ ನಂಟು ಬೆಳೀತು ಅನ್ನೋದನ್ನ ಮುಂದಿನ ಮಾತುಕತೆಯಲ್ಲಿ ಮಾತಾಡ್ತಾ ಹೋಗ್ತೀವಿ ಈಗ ಅವರು ನಮ್ ಜೊತೆಗಿದ್ದಾರೆ ಬನ್ನಿ ಮಾತನಾಡ್ಸೋಣ ಸರ್ ನಮಸ್ತೆ ಮೊದಲನೇದಾಗಿ ದೆಹಲಿಯಿಂದ ಪಕ್ಷದವರು ಏನು ಪುನೀತ್ ರಾಜ್ಕುಮಾರ್ ಅವ್ರನ್ನ ಮೀಟ್ ಮಾಡಿ ರಾಜಕೀಯಕ್ಕೆ ಒತ್ತಾಯ ಮಾಡೋದಕ್ಕೂ ತಮ್ಗೂ ಏನ್ ನಂಟು ಬಂತು ಅಂತಂದ್ರೆ ನಿರ್ಮಾಪಕರಿಗೂ ಜೊತೆಗೆ ರಾಜಕೀಯ ಪಕ್ಷಕ್ಕೂ ಹೇಗ್ ನಂಟು ಬಂತು ಅನ್ನೋದು ಸರ್ ಅಂದರೆ ನಾನು ಸಿನಿಮಾ ಫೀಲ್ಡಲ್ಲಿ ಇರೋದರಿಂದ ನಾನು ಸ್ಕೂಲ್ ಟೈಮಲ್ಲಿಂದ ಕೂಡ ಆರ್ ಎಸ್ ಎಸ್ ಸ್ವಭಾವಗಳಿಂದ ಇದ್ದೆ ತುಂಬ ಆರ್ ಎಸ್ ಎಸ್ ಹಿರಿಯ ನಾಯಕರ ಜೊತೆ ನನಗೆ ಸಂಪರ್ಕಗಳಿದೆ ಸೊ ಎರಡು ಸಾವಿರದ ಹದಿನೆಂಟು ನಮ್ಮ ರಾಜ್ಯದ ಎಲೆಕ್ಷನ್ ನಡೆಯುವಾಗ ಆಂಧ್ರದಿಂದ ಆಗಲಿ ತೆಲಂಗಾಣದಿಂದ ಆಗಲಿ ಬಂದಿರತಕ್ಕಂಥ ಆರ್ ಎಸ್ ಎಸ್ ಮುಖಂಡರು ನಮಗೆ ಅವ್ರಿಗೆ ಬೇಕಾದ ವಸತಿಗಳನ್ನೆಲ್ಲ ಮಾಡೋಕ್ಕೆ ನನಗೆ ಒಪ್ಪಿಸಿದರು ಸೊ ಇದೇ ಆಫೀಸಲ್ಲಿ ಅವರು ಹಿರಿಯರೆಲ್ಲ ಕೂತ್ಕೊಂಡು ಅವ್ರನ್ನೆಲ್ಲ ಯಾವ ಏರಿಯಾದಲ್ಲಿ ಹೆಂಗೆ ಕೆಲಸ ಮಾಡಬೇಕು ಅನ್ನೋದನ್ನ ಇಲ್ಲಿಂದ ಇದೊಂದು ವಾರ್ ರೂಮ್ ಥರ ಮಾಡಿಕೊಂಡು ಕಂಟ್ರೋಲ್ ಮಾಡ್ತಾಯಿದ್ರು ಸೊ ಆ ಥರ ಇರೋವಾಗ ಮೋದಿಯವರ ಟೀಮಲ್ಲಿ ಒಬ್ಬ ತೆಲುಗುವರಿದ್ದಾರೆ ಅವ್ರ ಹೆಸರು ಶರ್ಮಾಜಿ ಪಿ ವಿ ಎಸ್ ಶರ್ಮಾ ಅಂತ ಅವರು ಇವಾಗೂ ಕೂಡ ಸೂರತ್ತಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಸೊ ಅವರೂ ಸಹ ಇಲ್ಲಿ ಬಂದಿದ್ದರು ಅದೇ ಥರ ಬಾಂಬೆ ಪ್ರೆಸಿಡೆಂಟು ಬಾ ಆಸೀಸ್ ಭಯ ಅಂತೀರಿ ನಾವು ಆಸೀಸ್ ಸಕ್ಕರ್ ಅಂತೇನೋ ಇದೆ ಅವ್ರ ಹೆಸರು ಅವರು ತ ಸಹ ಬಂದಿದ್ದರು ಅವರು ಬಂದು ವಿನ್ಸನ್ ಮ್ಯಾನರಲ್ಲಿ ಕೂತಿದ್ದರು ಸೊ ಈಗ ಆವಾಗ ಅವ್ರಿಗೆ ಏನಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ಬಿ ಜೆ ಪಿಗ ಇನ್ನೂ ಸಾಕಷ್ಟು ಕೆಲಸ ಆಗದ್ರೇ ನಾವು ಇಲ್ಲಿ ವಿನ್ ಆಗೋಕ್ಕೆ ಸಾಧ್ಯ ಅನ್ನೋದು ಒಂದು ಚರ್ಚೆ ಎವ್ರಿ ಡೇ ನಡೀತಾ ಇತ್ತು ನೋ ನೋ ಎಲ್ ಎ ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ತುಂಬ ಚರ್ಚೆಗಳು ನಡೀತಾ ಇತ್ತು ಎವ್ರಿ ಡೇ ಮೀಟಿಂಗ್ ಇರೋದು ನಾನು ಕೂಡ ಆ ಮೀಟಿಂಗ್ಗಳಲ್ಲಿ ಇದ್ದೆ ಸೊ ಈ ಥರ ಇರುವಾಗ ನಮ್ಮ ಸಿನಿಮಾ ಆ್ಯಕ್ಟರ್ಸ್ನ ಯಾವ ಥರ ನಾವು ಇನ್ವಾಲ್ವ್ ಮಾಡೋಕ್ಕೆ ಸಾಧ್ಯತೆಗಳಿದೆ ಅನ್ನೋದು ಒಂದು ಚರ್ಚೆ ಬಂದಿತ್ತು ಅದು ಬಂದ ಕೂಡಲೇ ಎಲ್ಲರಿಗೂ ನಾನು ಪರಿಚಯ ಇರೋದ್ರಿಂದ ನನ್ನ ಹತ್ರ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ರು ಯಾರಲ್ಲ ಅಂತ ನಾನು ಒಂದೇ ಹೇಳಿದೆ ಎಲ್ಲರೂ ಬಂದರೂ ಆಗುತ್ತೆ ಸೊ ಆಲ್ರೆಡಿ ನನಗೆ ಗೊತ್ತಿದ್ದು ಶ್ರೀರಾಮುಲು ಅವರು ನಮ್ಮ ಸುದೀಪ್ ಸಾರ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲೆಕ್ಷನ್ ಅದ್ರ ಬಗ್ಗೆ ನನಗೆ ಮಾಹಿತಿ ಇದೆ ಬಟ್ ದೊಡ್ಡ ಮನೆಯಿಂದ ಯಾರು ಬಂದರೂ ಕೂಡ ಪಾರ್ಟಿಗೆ ಎಷ್ಟು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಸಹಾಯ ಆಗುತ್ತೆ ಅಷ್ಟೊಂದು ಬೂಸ್ಟ್ ಆಗುತ್ತೆ ಪಾರ್ಟಿ ಅನ್ನೋ ಥರ ನಾನು ಹೇಳಿದ್ದೆ ನನ್ನ ಹತ್ರ ನನಗಿರೋ ಮಾಹಿತಿ ಪ್ರಕಾರ ನಾನು ಹೇಳಿ ಕೊಟ್ಟಿದ್ರಿ ಹಂಗಿರೋವಾಗ ಅವ್ರು ನನ್ನ ಹಿಡ್ಕೊಂಡ್ರು ಹೆಂಗೆ ಯಾರನ್ನ ಭೇಟಿ ಮಾಡೋದು ಏನಂದ್ರೆ ನಾನು ಪುನೀತ್ ಸರ್ ಹೆಸರು ಹೇಳಿದೆ ನನಗೂ ಪುನೀತ್ ಸಾರಿಗೂ ತುಂಬ ಸಂಪರ್ಕಗಳಿದೆ ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿತ್ತಲ್ಲಿ ನಮ್ಮ ಜೊತೆ ಇರೋ ಅಂತ ಅದರಲ್ಲಿ ಆಂಧ್ರ ಪ್ರೆಸಿಡೆಂಟ್ ಆದ ಸೋಮವೀರಾಜ್ ಅವರಿದ್ದರು ಥ್ರೂಟ್ ಸ್ಟೇ ಸೌತ್ ಇಂಡಿಯಾ ಇನ್ಚಾರ್ಜ್ ರವೀಂದ್ರ ರಾಜು ಅಂತ ಆರ್ ಎಸ್ ಎಸ್ ಅವರು ಇದ್ದರು ಇವರಿಬ್ಬರು ಮೋದಿಜಿ ಅವರ ಟೀಮಲ್ಲಿ ಶರ್ಮಾಜಿ ಆಮೇಲೆ ಆಶೀಶ್ ಆಶೀಶ್ ಭಯ್ಯ ಅಂತ ಮಹಾರಾಷ್ಟ್ರ ಪ್ರೆಸಿಡೆಂಟು ನಾವು ಐದು ಜನ ಕೂತ್ಕೊಂಡು ಹೆಂಗೆ ನಾವು ಪುನೀತ್ ಸರ್ನ ಭೇಟಿ ಮಾಡೋದು ಅಂತ ಒಂದು ಚರ್ಚೆ ಮಾಡಿದ್ರಿ ಸೊ ನಾನು ಹೇಳಿದೆ ರಾಜಕೀಯ ಅಂದರೆ ನನಗೆ ಗೊತ್ತಿದೆ ಯಾಕಂದರೆ ಅದಕ್ಕೆ ಮುಂದೆನೇ ಸಾಕಷ್ಟು ಸಾರಿ ನಾವು ಸೇರಿದಾಗ ರಾಜಕೀಯಗಳ ಬಗ್ಗೆ ಮಾತಾಡ್ತಾ ಇದ್ರಿ ಏನು ಹೇಳಿದ್ರು ಅವ್ರು ನಗನಗಿತ ಸಮಾಧಾನ ಹೇಳ್ಬಿಟ್ಟು ಸೈಡಾಗಿ ಇದ್ರು ಸೊ ನಾನು ಹೇಳಿದೆ ರಾಜಕೀಯ ಅಂದರೆ ಸತ್ಯವಾಗಲೂ ಅವ್ರು ಒಪ್ಪಲ್ಲ ಬಟ್ ಭೇಟಿ ಅಂತೂ ನಾನು ಮಾಡಿಸ್ತೀನಿ ನೀವು ಹೆಂಗೆ ಮಾತಾಡ್ತೀರೋ ನೀವು ಮಾತಾಡ್ಕೊಳ್ಳಿ ಅಂತ ಹೇಳಿದೆ ಸರಿ ನೀವು ಮಾಡಿದ್ರೆ ನಾನು ಇಮಿಡಿಯೇಟಾಗಿ ಕುಮಾರ್ಗೆ ಫೋನ್ ಮಾಡಿದೆ ಅವ್ರ ಮ್ಯಾನೇಜರ್ ನಮಗೆಲ್ಲ ರೆಗ್ಯುಲರ್ ಇರ್ತಾರೆ ಈ ಥರ ನಾನು ಪುನೀತ್ಸನ್ನ ಭೇಟಿ ಮಾಡಬೇಕು ಇದ್ದಾರಾ ಏನು ಅಂತ ಕೇಳಿದೆ ಇಲ್ಲ ಊರಲ್ಲೇ ಇದ್ದಾರೆ ಏನು ಅಂದರು ವಿಷಯ ನಾನು ಇವಾಗ ಹೇಳಲ್ಲ ಅಲ್ಲಿ ಬಂದಮೇಲೆ ಮಾತಾಡ್ತೀನಿ ಅಂತ ಹೇಳಿದೆ ಪಕ್ಕದಲ್ಲೇ ಇದ್ದರು ಕೊಟ್ಟರು ಸರ್ ನಾಳೆ ಒಂದು ಯಾರೋ ಒಂದು ಇಬ್ಬರು ಬಂದಿದ್ದಾರೆ ನನ್ನ ಸ್ನೇಹಿತರು ಬೇರೆ ಕಡೆಯಿಂದ ನಿಮ್ಮನ್ನು ಭೇಟಿ ಮಾಡಬೇಕಂತ ಇದ್ದಾರೆ ಅದೇನು ಬಾಬು ನೀವು ನನ್ನ ಅಪಾಯಿಂಟ್ಮೆಂಟ್ ಕೇಳ್ತೀರಾ ಬನ್ನಿ ಅಂದರು ಸೊ ನೆಕ್ಸ್ಟ್ ಡೇ ಮೋಸ್ಟ್ ಪಾಬಲಿ ಇಟ್ ಈಸ್ ಆ್ಯಪಿನ್ ಟೂ ತೌಸಂಡ್ ಏಯ್ಟೀನ್ ಏಪ್ರಿಲ್ ಟ್ವೆಂಟಿ ಫೋರ್ತ್ ನಡುತ್ತು ಸಂಪರ್ಕ ಟ್ವೆಂಟಿ ಫಿಫ್ತ್ ಅವ್ರ ಮನೆಗೆ ಹೋದ್ರಿ ನಾನು ಅವರು ಮೋದಿಜಿ ಟೀಮಲ್ಲಿ ಇರುವಂಥ ಶರ್ಮಾಜಿ ಆಮೇಲೆ ಆಶೀಶ್ ಮಹಾರಾಷ್ಟ್ರ ಪ್ರೆಸಿಡೆಂಟು ನಾವು ಮೂವರು ಅಲ್ಲಿಗೆ ಹೋದ್ರಿ ಕೂಡಲೇ ಕುಮಾರ್ ಇಲ್ಲೋ ಒಂದು ಐದು ನಿಮಿಷದಲ್ಲಿ ಬರ್ತೀನಿ ಅಂತ ಆಚೆ ಹೋದ್ರು ನಾವು ಪುನೀತ್ ಸಾರ್ ಬಂದು ಕೂತ್ಕೊಂಡು ತುಂಬ ಒಳ್ಳೆ ಡಿಸ್ಕಷನ್ ನಡೆತು ಅವ್ರ ಫೋಟೋಗಳೆಲ್ಲ ತಗೊಂಡು ನಾ ಶರ್ಮಾಜಿಗೆ ನಾನು ಮುಂದೆ ಹೇಳಿದ್ದೆ ನೀವು ಕೇಳಕ್ಕೆ ಹೋಗಬೇಡಿ ಚೆನ್ನಾಗಿರಲ್ಲ ಆಮೇಲೆ ನನಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಸೊ ಆಮೇಲೆ ಆಶೀಶ್ ಜಿ ಕೇಳಿದ್ರು ಆಶೀಶ್ ಭಯ್ಯ ಕೇಳಿದ್ರು ಮಹಾರಾಷ್ಟ್ರ ಪ್ರೆಸಿಡೆಂಟು ನೀವು ಹೆಂಗೆ ನಿಮ್ಮಂಥ ಡೈನಾಮಿಕ್ಸು ನಿಮ್ಮಂಥ ಇದರ ಪಬ್ಲಿಕ್ ಫಿಗರು ನಮ್ಮ ಪಾರ್ಟಿಗೆ ಬಂದರೆ ತುಂಬ ಚೆನ್ನಾಗಿರ್ತದಲ್ಲ ಅಂದ್ಬಿಟ್ಟು ಅವ್ರು ಎದ್ಬಿಟ್ಟು ಹಿಂಗೆ ಕೈ ಮುದ್ಬಿಟ್ಟು ನಾನು ಬರ್ತೀನಿ ರೀ ಅಂತ ಒಳ್ಗೋಬಿಟ್ರು ಒಳಗೆ ಹೋಗ್ಬಿಟ್ಟು ಟೀ ಆಫರ್ ಮಾಡ್ತಾ ಇದ್ದರು ಮೇಡಮ್ಗೆ ಹೇಳಿ ನಾನು ಕೂಡ ಹಿಂದೆ ಹೋದೆ ಆಮೇಲೆ ಬಂದು ನಾನು ಕೂತ್ಕೊಂಡೆ ಟೀ ಬರ್ತದೆ ಕೊಡಿ ಅಂತ ಟೀ ಬಿಸ್ಕೆಟ್ ಕಳಿಸಿದ್ರು ನಾನು ಆಮೇಲೆ ಸಜೆಸ್ಟ್ ಮಾಡಿದೆ ಡೆಫಿನೆಟ್ಟಾಗಿ ರಾಜಕೀಯ ಮಾತಾಡಿದ್ರೆ ಅವ್ರು ಮಾತಾಡೋಲ್ಲ ಅದು ಒಂದು ಒಂದೇ ಪಾರ್ಟಿ ಬಗ್ಗೆ ಅವ್ರು ಮಾತಾಡಲ್ಲ ನಿಮ್ಮ ಹತ್ರನೂ ಫ್ರೆಂಡ್ಶಿಪ್ ಆಗಿರ್ತಾರೆ ಅವ್ರ ಹತ್ರನೂ ಬೇರೆ ಪಾರ್ಟಿಯವ್ರ ಜೊತೆನೂ ಫ್ರೆಂಡ್ಲಿ ಆಗಿರ್ತಾರೆ ಡೆಫಿನೆಟಾಗಿ ರಾಜಕೀಯ ಮಾತಾಡಿದ್ರೆ ಅವ್ರು ಏನೂ ಮಾತಾಡೋಲ್ಲ ಎದ್ದೋಗ್ಬಿಡ್ತಾರೆ ನಗನಾಗುತ್ತ ಅಂತ ಏನು ಮಾಡೋಣ ಅಂದಾಗ ನಾನು ಹೇಳಿದೆ ಮೋದಿಯವ್ರನ್ನ ಭೇಟಿ ಅಂತ ಸೊ ಇಮಿಡಿಯೇಟಾಗಿ ಅವರು ಆಚೆ ಒಳಗೋಗಿ ಮನೆಯಿಂದ ಒಳಗಿಂದ ಆಚೆ ಬರೋ ಅಷ್ಟೊತ್ತಿಗೆ ಇವ್ರಿಗೆ ಡೈರೆಕ್ಟ್ ಸಂಪರ್ಕ ಇದೆ ಮೋದಿಯವ್ರ ಹತ್ರ ಮಾತಾಡಿ ತ್ರೀ ಡೇಸ್ ಆಫ್ಟರ್ ಒಂದು ಮೀಟಿಂಗ್ ಇತ್ತು ಇಲ್ಲಿ ದಾವಣಗೆರೆಯಲ್ಲಿ ಪಬ್ಲಿಕ್ ಮೀಟಿಂಗ್ ಇತ್ತು ಮೋದಿಯವ್ರದ್ದು ಆ ಮೀಟಿಂಗ್ ಆದ ಕೂಡಲೇ ಭೇಟಿ ಮಾಡೋದಕ್ಕೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಬಿಟ್ರು ಅಷ್ಟು ಅವ್ರಿಗೆ ಮೋದಿ ಟೀಮಲ್ಲಿ ಇದಿದೆ ಸೊ ಫಿಕ್ಸ್ ಆದ ತಕ್ಷಣ ಬಂದ ತಕ್ಷಣ ಹೇಳಿದ್ರು ಅವರೇ ಸರ್ ನೀವು ರಾಜಕೀಯಕ್ಕೆ ಬರಬೇಡಿ ದಯವಿಟ್ಟು ಒಂದು ಸರ್ ಮೋದಿಯವ್ರನ್ನ ಭೇಟಿ ಮಾಡಿ ತಕ್ಷಣನೇ ಮೇಡಮ್ಮು ನಿಂತಿದ್ದರು ಕುಮಾರ ಅಷ್ಟೊತ್ತಿಗೆ ಬಂದ ಸರಿ ಕುಮಾರ್ ಅವರು ಮೂವರು ಚರ್ಚೆ ಮಾಡಿಕೊಂಡು ಅಕ್ಸೆಪ್ಟ್ ಮಾಡಿದ್ರು ಭೇಟಿ ಸೊ ತ್ರೀ ಡೇಸ್ ಆರ್ ಫೋರ್ ಡೇಸ್ ಆದ್ಮೇಲೆ ಸರ್ ಒಂದೇ ಕಾರಲ್ಲಿ ಹೋದ್ರಿ ಸೊ ಇದು ಅಲ್ಲಿ ಎಸ್ ವಿ ಬಾಬು ಅವರು ಮಾತನಾಡ್ತಾ ಇದ್ದಿದ್ದು ಅವತ್ತೇನಾಯಿತು ಅನ್ನುವಂತ ವಿಚಾರವನ್ನ ಹೇಳಿದರು ಮೋದಿ ಅವರನ್ನು ಭೇಟಿ ಆಗೋಕೆ ಒಪ್ಪಿಸುವವರೆಗೆ ಮಾತ್ರ ಬಂದು ನಿಂತಿದ್ದು ಅದಾದ ನಂತರ ಹೇಗೆ ಭೇಟಿ ಆಗೋದು ಯಾವ ರೀತಿಯಾಗಿ ಭೇಟಿ ಆಗೋದು ಸೊ ಎಲ್ಲವೂ ಕೂಡ ವೆಲ್ ಕ್ಯಾಲ್ಕುಲೇಟೆಡ್ ಬಿಜೆಪಿ ಏನೆಲ್ಲ ಶತ ಪ್ರಯತ್ನವನ್ನ ಪಟ್ಟಿತ್ತು ಎಲ್ಲಾ ರೀತಿಯಾದಂತ ಪ್ರಯತ್ನ ಪಟ್ಟಿತ್ತು ಅವರನ್ನ ರಾಜಕೀಯಕ್ಕೆ ತರಕ್ಕೆ ಆದ್ರೆ ಹ್ಮ್ ಹ್ಮ್ ಆಗ್ಲಿಲ್ಲ ಇನ್ನೂ ಒಂದು ಪ್ರಯತ್ನವನ್ನ ಪಟ್ಟಿತು ಅದೇನು ಅಂದ್ರೆ ಅವರ ಆಗಿನ ಮ್ಯಾನೇಜರ್ ಮೂಲಕವೂ ಕೂಡ ಒತ್ತಡವನ್ನ ಹಾಕಿದ್ದು ಹೀಗೆ ನೋಡಿ ಪುನೀತ್ ರಾಜ್ಕುಮಾರ್ ಅವರ ಆಗಿನ ಮ್ಯಾನೇಜರ್ ಮೂಲಕವೂ ಕೂಡ ಬಿಜೆಪಿ ಒತ್ತಡವನ್ನು ಹಾಕಿತ್ತು ಪ್ರಧಾನಿ ಮೋದಿ ಭೇಟಿಗೆ ಒತ್ತಡವನ್ನು ಬಿಜೆಪಿ ನಾಯಕರು ಹಾಕಿದ್ರು ದೆಹಲಿಯಲ್ಲಿ ಭೇಟಿ ಮಾಡುವಂತೆ ಒತ್ತಡವನ್ನು ಹೇರಿದ್ರು ಮೋದಿ ಬಿಜೆಪಿ ನಾಯಕ ಅಂತ ಭೇಟಿ ಮಾಡೋದು ಬೇಡ ದೇಶದ ಪ್ರಧಾನಿ ಅಂತ ಆದರೂ ಕೂಡ ಭೇಟಿಯಾಗಿ ಅಂತ ಒತ್ತಡವನ್ನು ಹಾಕಿದ್ರು ಸೊ ಬಿಜೆಪಿ ನಾಯಕರ ಒತ್ತಡಕ್ಕೆ ಮಣದ್ರು ಎಚ್ ಎ ಎಲ್ ನಲ್ಲಿ ಭೇಟಿಯಾದ್ರು ಅಪ್ಪಾಜಿ ಕುರಿತಾದಂಥ ಪುಸ್ತಕ ಕೊಡುವ ನೆಪದಲ್ಲಿ ಭೇಟಿಯಾಗ್ತಾರೆ ನೋಡಿ ಇನ್ನೂ ಕೂಡ ಅವರ ನೆನಪು ಸದಾ ಎಲ್ಲರ ಮನಸ್ಸಲ್ಲೂ ಹಸಿರಾಗಿರುತ್ತೆ ಅವ್ರನ್ನ ಭಾಳ ವರ್ಷ ಅವ್ರ ಜೊತೆಯಲ್ಲಿ ಇದ್ದಂಥವ್ರು ಅವ್ರ ಒಡನಾಡಿಯಾಗಿ ಕೆಲಸ ಮಾಡಿದಂಥ ವಜ್ರೇಶ್ವರಿ ಕುಮಾರ್ ಅಂತಲೇ ಸಿಕ್ಕಾಪಟ್ಟೆ ಎಲ್ಲರಿಗೂ ಪರಿಚಯ ಅವ್ರನ್ನ ಮತಸನ್ನ ಕುಮಾರ್ ಸರ್ ಒಂದು ಸ್ಟೇಟ್ಮೆಂಟು ಇವತ್ತು ಪೊಲಿಟಿಕಲ್ ಒಂದು ಕೆರಿಯರ್ ಬಗ್ಗೆ ಪೊಲಿಟಿಕಲ್ ಒಂದು ಜರ್ನಿ ಬಗ್ಗೆ ಅಪ್ಪು ಸರ್ ಸರ್ದಿನ ಒಂದಷ್ಟು ವಿಚಾರಗಳು ನಡೆದಿತ್ತು ಅನ್ನೋಂಥ ಒಂದಷ್ಟು ಮಾಹಿತಿ ನಮಗೆ ಸಿಗ್ತಾ ಇದೆ ಸೊ ತಾವು ಭಾಳ ಹತ್ತಿರದಿಂದ ನೋಡಿದಂಥವ್ರು ಸೊ ಫಸ್ಟ್ ಅದ್ರ ಬಗ್ಗೆ ಹೇಳಿ ಸರ್ ಸರ್ ಅದನ್ನೇ ಹೇಳಿದ್ನಲ್ಲ ಬಿಫೋರ್ ಎಲೆಕ್ಷನ್ನು ಒಂದು ಟೀಮ್ ಬಂದು ಈ ಥರ ಮೀಟ್ ಮಾಡ್ತು ಅಪ್ಪ ಅವ್ರಿಗೆ ಯಾವತ್ತೂ ಪಾಲ್ಟಿಕ್ಸ್ ಇಷ್ಟ ಇರಲಿಲ್ಲ ಅವರು ಆ್ಯಕ್ಚುಲಿ ಅವರು ಯಾವಾಗಲೂ ಹೇಳೋರು ಅಪ್ಪಾಜಿ ಪಾಲ್ಟಿಕ್ಸ್ ಇಷ್ಟ ಇರೋಲ್ಲ ನನಗೆಲ್ಲರೂ ಬೇಕು ಎಲ್ಲ ಪಾರ್ಟಿಯಲ್ಲೂ ನನ್ನ ಫ್ರೆಂಡ್ಸ್ ಇದ್ದಾರೆ ಐ ಡೋಂಟ್ ವಾಂಟ್ ಟು ಕಮ್ ಪ್ರೆಷರ್ ಇತ್ತು ಬಟ್ ಅವ್ರ ತುಂಬ ಇದುವಾಗೆ ಎರಡು ಮೀಟಿಂಗ್ ಇತ್ತು ಮೋದಿಜಿ ಜೊತೆಯಲ್ಲಿ ಏರ್ಪೋರ್ಟಲ್ಲಿ ಒಂದು ಸೆವೆನ್ ಮಿನಿಟ್ಸ್ ಮೀಟಿಂಗ್ ಆಯಿತು ಅವರು ಇದು ಮಾಡಿದ್ರು ಬಟ್ ಅಲ್ಲೇನು ತುಂಬ ಇದುವಾಗೆ ಅವರು ನಾನು ಪಾಲಿಟಿಕ್ಸ್ ಅಂದರೆ ನನಗೆ ಇಷ್ಟ ಇಲ್ಲ ಸರ್ ನಮ್ಮ ತಂದೆಯವ್ರ ಥರ ನಾನು ಆ ಇದನ್ನೇ ಫಾಲೋಅಪ್ ಮಾಡಿದ್ದಾರೆ ಅಪ್ಪಾಜಿ ಇದನ್ನ ಅವರು ಫಾಲೋ ಮಾಡಿ ಹೋಗಿದ್ದಾರೆ ಅಂದ್ರೆ ಈಗ ಮೋದಿಯವ್ರ ಜೊತೆ ಒಂದು ಫೋಟೋ ಇದೆ ಅಂದರೆ ಏರ್ಪೋರ್ಟಲ್ಲಿ ಎಚ್ ಎಲ್ ಏರ್ಪೋರ್ಟಲ್ಲಿ ಅವ್ರನ್ನ ಭೇಟಿ ಮಾಡಿರೋದು ಸೊ ಆ ಒಂದು ಸಂದರ್ಭದ ಬಗ್ಗೆ ಹೇಳ್ತಾ ಇದ್ರಿ ಸೊ ಏನಾಯ್ತು ಹಿಂಗಾಯ್ತು ಅದು ಅನ್ನೋದು ಒಂಚೂರು ಹೇಳಂತೆ ಹೇಳಂತ ಅಂದ್ರೆ ಮೋದಿಜಿ ಅವರು ಇದ್ರೆಲ್ಲ ಬಿ ವಿ ಶರ್ಮಾನ ಫ್ರೆಂಡ್ಸು ಫ್ರೆಂಡ್ಸ್ ಅವರೆಲ್ಲ ಗುಜರಾತ್ ಅವರೆಲ್ಲ ಬಂದು ಈ ಥರ ಮೋಡಿಯವ್ರ ಜೊತೆಲಿ ಅಟ್ ಲೀಸ್ಟ್ ಒಂದು ಮೀಟಿಂಗ್ ಅಂದರು ಮೀಟಿಂಗ್ ಅಂದರೆ ಇಟ್ಸ್ ಶುಡ್ ನಾಟ್ ಬಿ ಪೊಲಿಟಿಕಲ್ ಇರಬಾರ್ದು ಯಾರು ಪೊಲಿಟಿಷನ್ ಜೊತೆಲಿರಬಾರ್ದು ಅನ್ನೋ ಅವರೇ ಪ್ಲ್ಯಾನ್ ಮಾಡಿದರು ಶರ್ಮಾ ಅವರು ಪ್ಲ್ಯಾನ್ ಮಾಡಿ ಇತ್ತು ಮೋದಿಜಿ ಅವ್ರದ್ದು ಟ್ರಾನ್ಸಿಟ್ ಫ್ಲೈಟ್ ಇತ್ತು ಅವಾಗ ಬಂದು ಅಪ್ಪಾಜಿ ಬುಕ್ ಕೊಡೋ ಥರ ಒಂದು ಇದಿತ್ತು ಆಯಿತು ಬುಕ್ ಕೊಟ್ಟರು ಬುಕ್ ಕೊಟ್ಬಿಟ್ಟು ಬಂದುಬಿಟ್ಟಿದ್ದೀವಿ ಅಷ್ಟೇ ಇದು ಬೇರೆ ಏನೂ ಇರಲಿಲ್ಲ ಅಷ್ಟರೊಳಗೆ ಮೋದಿಜಿ ಅವ್ರದ್ದು ಫ್ಲೈಟ್ ಏನೂ ಲೇಟ್ ಆಯಿತು ಟ್ರಾನ್ಸಿಟ್ ಫ್ಲೈಟ್ ನಾವು ಬಂದು ಓದ್ಬಿಟ್ಟಿದ್ದೀವಿ ಅಲ್ಲಿಂದ ಮೋದಿಜಿಯವರು ತಿರ್ಗಿ ಕರ್ಸ್ಕೊಂಡ್ರು ರೆಸ್ಟ್ ರೂಮಿಗೆ ಕರ್ಸ್ಕೊಂಡ್ರೆ ಸೆವೆನ್ ಮಿನಿಟ್ಸ್ ಪುನೀತ್ ಅವ್ರ ಹತ್ರ ಅಶ್ವಿನಿಯವರ ಹತ್ರನ ಇಬ್ಬರತ್ರ ಮೋದಿಜಿ ಮಾತಾಡಿದ್ದಾರೆ ಏನು ರಾಜಕಾರಣಕ್ಕೆ ಬನ್ನಿ ಅಂತನ ಅಥವಾ ಬಿಜೆಪಿಗೆ ಸಪೋರ್ಟ್ ಮಾಡಿ ಅಂತಾನೆ ಯಾವ ಥರ ಇತ್ತು ಅಂದರೆ ಅಲ್ಲಿ ಬಿಜೆಪಿ ಒಂದಷ್ಟು ನಾಯಕರು ಕೂಡ ಅಪ್ಪು ಅಪ್ಪುಸರ್ನ ಭೇಟಿ ಮಾಡಿದ್ರು ಅನ್ನೋಂಥದ್ದು ಒಂದು ಮಾಹಿತಿ ಸೊ ಏನಿತ್ತು ಅಜೆಂಡಾ ಏನಿತ್ತು ಮೋದಿಜಿಯವರ ಮೀಟಿಂಗಲ್ಲಿ ಏನಂದರೆ ನಿಮ್ಮಂಥ ಯುವಕರು ಬಂದು ದೇಶಕ್ಕೆ ಬೇಕು ಅಂತ ಹೇಳಿದ್ರು ಅವರು ಡೈರೆಕ್ಟಾಗಿ ಬನ್ನಿ ನಮ್ಮ ಬಿ ಜೆ ಕೆ ಅಂತ ಬಿ ಜೆ ಪಿಗಂತ ಮೋದಿಯವರು ಪುನೀತ್ ಅವ್ರನ್ನ ಇದು ಮಾಡಿಲ್ಲ ಜಸ್ಟ್ ಇವ್ರ ಲೀಡರ್ಸ್ ಮುಖದವರೆಲ್ಲ ಇದು ಮಾಡಿದ್ರು ಮೋದಿಜಿಯವ್ರಿಗೂ ನಿಮ್ಮಂಥ ಯುವಕರು ಬೇಕು ಈ ದೇಶಕ್ಕೆ ಅಂತೇಳಿ ಸಹ ಆ ಮೀಟಿಂಗಲ್ಲಿ ಹೇಳ್ದಂಗೆ ನಾನು ಪುನೀತ್ ಅವ್ರು ನನಗೆ ಓಕೆ ಸೊ ಇದು ಬಿಟ್ಟು ಬೇರೆ ಬೇರೆ ನಾಯಕರು ಸಹ ಬಂದು ಅಪಸನ್ನು ಮೀಟ್ ಮಾಡಿದರು ಅನ್ನೋಂಥದ್ದು ಸೊ ಅವರು ಕೂಡ ಅಂದರೆ ಬಂದು ಅಪ್ರೋಚ್ ಮಾಡೋವಂಥದ್ದು ಪಾರ್ಟಿಗೆ ಸಪೋರ್ಟ್ ಮಾಡಿ ಅಥವಾ ಪಾರ್ಟಿಲಿ ಸೇರ್ಕೊಳ್ಳಿ ನೀವು ಬಿ ಜೆ ಪಿಗೆ ಅನ್ನೋಂಥದ್ದು ಕೇಳಿದ್ದಾರೆ ಅಂತ ಸೊ ಯಾರ್ಯಾರು ಬಂದಿದ್ದರು ಏನು ಅಂತ ಅದ್ರ ಬಗ್ಗೆ ತಾವು ಎಸ್ ವಿ ಬಾಬು ನಮ್ಮ ಪ್ರೊಡ್ಯೂಸರ್ ಇದ್ದರು ಸೋಮ ವೀರ್ರಾಜ್ ಅಂತ ಆಂಧ್ರ ಪ್ರದೇಶ ಬಿ ಜೆ ಪಿಗೂ ಪ್ರೆಸಿಡೆಂಟಾಗಿ ಏನೋ ಇದ್ದಾರೆ ಅವರು ಆ ಟೈಮಲ್ಲಿ ಬಂದಿದ್ದರು ಅವರು ಬಿ ವಿ ಎಸ್ ಶರ್ಮಾ ಅಂತ ಫ್ರಮ್ ಗುಜರಾತ್ ಅವರು ಲಾಸ್ಟಲ್ಲಿ ನಮಗೆ ಮೀಟಿಂಗ್ ಅರೇಂಜ್ ಮಾಡಿದ್ರೆ ಅನಿಲ್ ಜಿ ಅಂತ ಅವ್ರು ಬಿಜೆಪಿ ಜನರಲ್ ಸೆಕ್ರೆಟರಿ ಆಗಿದ್ದರು ಸರ್ ಅದು ಮುಂಚೆ ಒಂದೊಂದು ಬೇರೆ ಮೀಟಿಂಗ್ ಆಯಿತು ಇಷ್ಟು ನಡೆದಿದೆ ಸರ್ ಓಕೆ ಆ ಏಳು ನಿಮಿಷದ ಮೀಟಿಂಗಲ್ಲಿ ಅಪ್ಪು ಸರ್ನ ಏನೇನು ಕೇಳಿದ್ರು ಅವರು ಅದ್ರ ಬಗ್ಗೆ ಏನಾದರೂ ಶೇರ್ ಮಾಡಿದ್ರೆ ನಿಮ್ಮ ಹತ್ರ ಮಾತಾಡಿದ್ರೆ ಅದ್ರ ಬಗ್ಗೆ ಚರ್ಚೆ ನಡೀತಾ ಯಾಕಂದರೆ ಬಹಳಷ್ಟು ಆಪ್ತ ವಲಯದಲ್ಲಿ ಇದಂಥ ವ್ಯಕ್ತಿ ನೀವು ನಿಮಗೆಲ್ಲ ಒಳ ಹೊರಗಡೆ ಏನೇ ನಡೀತು ಅಂತ ಎಲ್ಲ ಗೊತ್ತಿದೆ ಸೊ ಅದ್ರ ಬಗ್ಗೆ ಹೇಳೋದು ಅದೇ ಹೇಳ್ದಲ್ಲ ಸರ್ ಒನ್ ಮೀನ್ಸ್ ಮೀಟಿಂಗ್ ಆಯಿತು ಬಟ್ ಅವರೇನಾದ್ರೂ ಡೈರೆಕ್ಟಾಗಿ ನೀವು ಪಿಗೆ ಬನ್ನಿ ಅಂತ ಮೋದಿಯವರು ಪುನೀತ್ ಅವ್ರನ್ನ ಇದು ಮಾಡಿಲ್ಲ ನಿಮ್ಮಂಥ ಯುವಕರು ಬರಬೇಕು ದೇಶಕ್ಕೆ ಬೇಕು ನಿಮ್ಮಂಥ ಯಂಗ್ಸ್ಟರ್ಸ್ ಅಂತ ಇದನ್ನ ಮಾತ್ರ ಹೇಳಿದ್ರು ಅಷ್ಟೇ ಸರ್ ಆ್ಯಕ್ಚುಲಿ ತುಂಬ ಜನದ ಯೋಚನೆ ಏನು ಅಂತಂದ್ರೆ ಅಪ್ಪು ಸರ್ ಮನ್ಸ್ ಮಾಡಿದರೆ ಪಾಲಿಟಿಕ್ಸ್ ಅಲ್ಲಿ ತುಂಬ ಒಳ್ಳೆ ದೊಡ್ಡ ಹೆಸರು ಮಾಡ್ಬೋದಾಗಿತ್ತು ಅನ್ನೋಂಥದ್ದು ಅಥವಾ ಒಂದೊಳ್ಳೆ ಪೊಸಿಷನ್ ಬರ್ಬೋದಾಗಿತ್ತು ಅನ್ನೋಂಥದ್ದು ಈ ಥರದ್ದೆಲ್ಲ ಒಂದಷ್ಟು ಯೋಚನೆಗಳಿತ್ತು ಅಪ್ಪು ಸರ್ ಮನಸ್ಥಿತಿ ಏನಿತ್ತು ಸರ್ ಅವ್ರ ಪಾಲಿಟಿಕ್ಸ್ ಯಾವತ್ತು ಇಷ್ಟ ಇರಲಿಲ್ಲ ಸರ್ ನಿಮಗೆ ಗೊತ್ತು ಏನೇನು ಅದು ಮುಂಚೆ ನಡೆದ ಬೆಳವಣಿಗೆಗಳ ಬಗ್ಗೆ ನಿಮ್ಗೆ ಗೊತ್ತು ಯಾವತ್ತು ಪಾಲಿಟಿಕ್ಸ್ಗೆ ಅವ್ರು ಯಾವತ್ತೂ ಸಪೋರ್ಟ್ ಮಾಡಿದವರಲ್ಲ ಅವ್ರು ಮೋದಿ ಮೀಟ್ ಮಾಡೋಕ್ಕೂ ಬೇಡ ಕುಮಾರ್ ಈ ಟೈಮಲ್ಲಿ ನಾನು ಮೀಟ್ ಮಾಡಿದ್ರೆ ನಾನು ಬಿ ಜೆ ಪಿ ಸಪೋರ್ಟರ್ ಬಿಜೆಪಿ ಅಂತಾರೆ ಅನ್ನೋ ಒಂದು ಇದನ್ನೇ ಅವರು ಇದು ಮಾಡಿದ್ರು ಬಟ್ ಏನಂದ್ರೆ ಬುಕ್ಸ್ ಕೊಡ್ ಅಪಾಜಿ ಬುಕ್ ಕೊಡೋದು ನಾವು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗ ನಾವು ಕೊಡ್ತಾ ಇದೀವಿ ಬುಕ್ ನಾ ವಿಧವಾಗಿ ನಾವು ಮೀಟ್ ಮಾಡೋಣ ಅಂತೆಲ್ಲ ಮೀಟಿಂಗ್ ಅರೇಂಜ್ ಮಾಡಿದ್ವಿ ಸರ್ ಸರ್ ತಾವು ಎಷ್ಟು ವರ್ಷಗಳಿಂದ ಬುಸರ ಜೊತೆ ಇದ್ದೀರಿ ಆ ಜರ್ನಿ ಬಗ್ಗೆ ಹೇಳಿ ಸರ್ ಯಾಕಂದ್ರೆ ವಜೇಶ್ವರಿ ಕುಮಾರ್ ಅಂತಾನೆ ತಾವು ಫೇಮಸ್ ಅವರ ಬಹಳಷ್ಟು ಕೆಲಸಗಳನ್ನ ತಾವು ನೋಡ್ಕೊತಾ ಇದ್ದೀರಿ ಅವರು ಒಡನಾಡಿಯಾಗಿ ಕೆಲಸ ಮಾಡ್ತಾ ಇದೀರಿ ಸೊ ಅದ್ರ ಬಗ್ಗೆ ಹೇಳಿ ಸರ್ ಇದು ತಾವು ಅವ್ರನ್ನ ಅವ್ರ ಜೊತೆ ಇದ್ದಂತ ಜರ್ನಿ ಬಗ್ಗೆ ಹೇಳಿ ಸರ್ ಸರ್ ನಾನು ಫಿಫ್ಟೀನ್ ಇಯರ್ಸ್ ನಾನು ಚಿಕ್ಕ ವಯಸ್ಸಿನ ಪುನೀತ್ ಅವರು ಗೊತ್ತ ನನಗೆ ಅವರು ಇಂಡಸ್ಟ್ರಿಗೆ ಬರೋ ಮುಂಚೆಯಿಂದ ನಾನು ಅವ್ರ ಇದ್ದೀನಿ ಅವ್ರ ಫಸ್ಟ್ ಫಿಲಿಮ್ ವಾಟ್ ಅವರ್ ದಿಸ್ ಥಿಂಗ್ ಅಪ್ಪು ಇದು ಪೂರಿ ಜಗನ್ನಾಥ್ ಅವರು ಇದರಿಂದ ಲಾಸ್ಟ್ ಫಿಲಿಮ್ ಜೇಮ್ಸ್ವರೆಗೂ ಅವ್ ಜೊತೀನಿ ಯಾವತ್ತೂ ನನ್ನನ್ನು ಒಂದು ಬೇರೆ ಥರ ನೋಡಿಲ್ಲ ಅವರು ಒಂದು ಫ್ರೆಂಡಾಗೆ ನನ್ನನ್ನು ಟ್ರೀಟ್ ಮಾಡಿ ಎಲ್ಲ ಇದು ಮಾಡೋರು ಫ್ರಮ್ ಚೈಲ್ಡ್ಹುಡ್ ಲಾಸ್ಟ್ವರೆಗೂ ನಾನು ಅವ್ರ ಜೊತೇಲಿ ಇದ್ದೆ ಈ ಒಂದು ರಾಜಕೀಯದ ಎಂಟ್ರಿ ಬಗ್ಗೆ ಫೈನಲ್ ಆಗಿ ಅಪ್ಪು ಸರ್ನ ಹತ್ತಿರದಿಂದ ಬಲ್ಲವರಾಗಿ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ಅಪ್ಪು ಸರ್ ಬಗ್ಗೆ ದಿನಾ ದಿನ ಇನ್ನೊಂದಷ್ಟು ವಿಷಯಗಳು ಈಚೆ ಬರ್ತಾನೆ ಇದೆ ಅವ್ರು ಮಾಡೋವಂಥ ಒಳ್ಳೆ ಕೆಲಸಗಳು ಅವ್ರು ಮಾಡಿರೋಂಥ ಒಳ್ಳೆ ಭೇಟಿ ಮಾಡಿರುವಂಥದ್ದು ಎಲ್ಲ ಒಂದೊಂದೇ ಈಚೆ ಬರ್ತಿದೆ ಸೊ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ರಾಜ್ಯದ ಜನರಿಗೆ ಸರ್ ಎಲ್ಲ ಅಷ್ಟು ದೊಡ್ಡ ಮನುಷ್ಯ ಅಲ್ಲ ನಾನು ಅಪ್ಪು ಅವ್ರಿಗೆ ಯಾವತ್ತೂ ರಾಜಕೀಯ ಇಂಟ್ರೆಸ್ಟ್ ಇರಲಿಲ್ಲ ಸರ್ ದಟ್ಸ್ ಅ ಟ್ರೂ ಸೊ ಇದಿಷ್ಟು ಕುಮಾರ್ ಅವರ ಮಾತುಗಳು ಏನಂತಂದ್ರೆ ರಾಜಕಾರಣಕ್ಕೆ ಕರೆದ್ರು ರಾಜಕಾರಣಕ್ಕೆ ಬರುವಂತ ಪ್ರಯತ್ನ ಕೂಡ ಮಾಡಿಸಿದ್ರು ಅವ್ನ ಕರ್ಕೊಂಡು ಅನ್ನೋ ಪ್ರಯತ್ನ ಮಾಡಿಸ್ರು ಅದಕ್ಕೆ ಆದ್ರೆ ಯಾವುದೇ ದಿನ ಯಾವುದೇ ಕಾರಣಕ್ಕೂ ರಾಜ್ಕುಮಾರ್ ಅವರ ಹಾದಿಯಲ್ಲೇ ಪುನೀತ್ ರಾಜ್ಕುಮಾರ್ ಅವರು ನಡೆದಂಥದ್ದು ಸೊ ಅದು ಯಾವುದು ಬೇಡ ಅನ್ನೋದನ್ನ ಅವಾಯ್ಡ್ ಮಾಡಿ ಇಟ್ಟಿದ್ರು ಅಂತ ಅನ್ನೋಂಥದ್ದು ಈಗ ಹೊರಗಡೆ ಬರ್ತಾರಂಥ ಒಂದಷ್ಟು ಅಸಲಿ ಸತ್ಯಗಳು ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಹರಿಸಿನಪ್ಪ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ ತಂದೆ ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಡೆಯೋದು ತುಂಬಾ ಅಪರೂಪದಲ್ಲಿ ಅಪರೂಪ ಅದರಲ್ಲೂ ಕೂಡ ಇಂತಹ ಆಫರ್ಗಳು ಬಂದಾಗ ಇಂತಹ ಅವಕಾಶಗಳು ಬಂದಾಗ ತಿರಸ್ಕಾರ ಮಾಡೋದಿದೆಯಲ್ಲ ಬಹಳ ಕಷ್ಟದ ಕೆಲಸ ಅದು ಅಂಥದ್ರಲ್ಲೂ ಕೂಡ ಪುನೀತ್ ಅವರು ಇಷ್ಟು ದೊಡ್ಡದಾಗಿರುವಂಥ ಆಫರ್ ಬಂದಾಗಲೂ ಪ್ರಧಾನಿಯಿಂದಲೇ ಬಂದಾಗ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಅಂತಂದ್ರೆ ತಂದೆಯ ಆದರ್ಶಗಳನ್ನು ಹೇಗೆ ಪಾಲಿಸ್ತಾ ಇದ್ರು ಅನ್ನೋದಕ್ಕೆ ಒಂದು ಬಹು ಬಹು ದೊಡ್ಡದಾದಂಥ ಒಂದು ಸಾಕ್ಷ್ಯ ಅದು